हेलो ऑल वेलकम टू इंग्लिश एलिमेंट्स नानु मैनेजर ना मीट ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಆತ ಮುಂದಿನ ವರ್ಷ ಒಂದು ಕಾರ್ ಅನ್ನು ತಗೊಳ್ಳಬೇಕು ಅಂತ ಅನ್ಕೊಂಡಿದ್ದಾನೆ ಆಕೆ ಅದನ್ನ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ ಅವರು ಇಂಗ್ಲಿಷ್ ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ ಹೀಗೆ ನಾವು ಯಾವುದಾದರೂ ಒಂದು ಕೆಲಸವನ್ನ ಈಗ ಅಥವಾ ಮುಂದೆ ಮಾಡಬೇಕು ಅಂತ ಅನ್ಕೊಳ್ತೀವಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ಅಂತ ನೋಡೋಣ ನಿಮಗೆ ಗ್ರಾಮರ್ ಗೊತ್ತಿಲ್ಲದೆ ಇದ್ದರೂ ಕೂಡ ಕ್ಲಾಸ್ ಅರ್ಥ ಆಗುತ್ತೆ ವಿಡಿಯೋನ ಎಂಡ್ ವರೆಗೂ ನೋಡಿ ಕನ್ನಡದಿಂದ ಇಂಗ್ಲಿಷ್ ಅನ್ನು ಸುಲಭವಾಗಿ ಕಲಿಯಲಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗ್ತವೆ ಹಾಗೆಯೇ ಇಂಗ್ಲಿಷ್ ಕಲಿಯಲು ಆಸಕ್ತಿ ಇರುವವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ದಿಸ್ ಈಸ್ ದ ಸ್ಟ್ರಕ್ಚರ್ ಸಬ್ಜೆಕ್ಟ್ ಐ ನಾನು ವಿ ನಾವು ಯು ನೀನು ಅಥವಾ ನೀವು ದೇ ಅವರು ಹಿ ಅವನು ಶಿ ಅವಳು ಇಟ್ ಇದು ಅಥವಾ ಅದು ನೆಕ್ಸ್ಟ್ ವಾಂಟ್ ಅಥವಾ ವಾಂಟ್ಸ್ ಟು ಬರುತ್ತೆ ಹಿ ಐ ವಿ ಯು ದೇಗೆ ವಾಂಟ್ ಟು ಹಿ ಶಿ ಇಟ್ಗೆ ವಾಂಟ್ಸ್ ಟು ಬರುತ್ತೆ ನೆಕ್ಸ್ಟ್ ವಿ ಒನ್ ವರ್ಬ್ನ ಮೊದಲನೇ ರೂಪ ಮೀಟ್ ವಾಚ್ ಪರ್ಚೇಸ್ ಟೇಸ್ಟ್ ರೈಡ್ ಲರ್ನ್ ಬಿಕಮ್ ವರ್ಬ್ನ ಮೊದಲನೇ ರೂಪ ನೆಕ್ಸ್ಟ್ ಅದರ್ ವರ್ಡ್ಸ್ ಬರ್ತವೆ ದಿಸ್ ಸಿಂಪಲ್ ಸ್ಟ್ರಕ್ಚರ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅವರ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಡಿಸೈರ್ಸ್ ಆ್ಯಂಡ್ ವರ್ಕ್ಸ್ ವಿಚ್ ವಿ ವಾಂಟ್ ಟು ಡೂ ಈಗಾಗಲಿ ಅಥವಾ ಮುಂದೆ ಆಗಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಕೆಲಸಗಳನ್ನು ಅವುಗಳನ್ನು ಹೇಳಲಿಕ್ಕೆ ಈ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರನ್ನು ಬಳಸ್ತಾರೆ ಐ ವಾಂಟ್ ಟು ಮೀಟ್ ದ ಮ್ಯಾನೇಜರ್ ನೌ ನಾನೀಗ ಮ್ಯಾನೇಜರ್ನ ಮೀಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ ಐ ವಾಂಟ್ ಟು ವಾಚ್ ಅ ಮೂವಿ ಟುಮಾರೋ ನಾಳೆ ನಾನೊಂದು ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೇನೆ ಐ ವಾಂಟ್ ಟು ಪರ್ಚೇಸ್ ಅ ಕಾರ್ ನೆಕ್ಸ್ಟ್ ಇಯರ್ ನಾನು ಮುಂದಿನ ವರ್ಷ ಒಂದು ಕಾರನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಐ ವಾಂಟ್ ಟು ಟೇಸ್ಟ್ ದ ಫುಡ್ ನಾನು ಆ ಫುಡ್ಡನ್ನು ಈಗ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಐ ವಾಂಟ್ ಟು ರೈಡ್ ದ ಬೈಕ್ ನಾನು ಬೈಕನ್ನು ಓಡಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ನಾನು ಇಂಗ್ಲೀಷನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದೇನೆ ಐ ವಾಂಟ್ ಟು ಬಿಕಮ್ ಅ ಟೀಚರ್ ನಾನು ಒಬ್ಬ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಈಗಾಗಿರ್ಬೋದು ಅಥವಾ ಮುಂದೆ ಆಗಿರ್ಬೋದು ಮಾಡಬೇಕು ಅಂತ ಅಂದ್ಕೊಳ್ತೀವಲ್ಲ ಆ ಕೆಲಸಗಳನ್ನು ಹೇಳಲಿಕ್ಕೆ ಈ ಸ್ಟ್ರಕ್ಚರನ್ನು ಯೂಸ್ ಮಾಡ್ತಾರೆ ಹಿ ಶಿ ಇಟ್ಗೆ ವಾಂಟ್ಸ್ ಟು ಬರುತ್ತೆ ಐ ವಿ ಯು ದೇಗೆ ವಾಂಟ್ ಟು ಬಂದರೆ ಹಿ ಶಿ ಇಟ್ಗಳಿಗೆ ವಾಂಟ್ಸ್ ಟು ಬರುತ್ತೆ ಫಾರ್ ಎಕ್ಸಾಂಪಲ್ ಹಿ ವಾಂಟ್ಸ್ ಟು ರೈಡ್ ದ ಬೈಕ್ ಅಂತಂದರೆ ಅವನು ಬೈಕ್ ಓಡಿಸಬೇಕು ಅಂತ ಅಂದ್ಕೊಂಡಿದ್ದಾನೆ ಅನ್ನೋ ಮೀನಿಂಗ್ ಬರುತ್ತೆ ಶಿ ವಾಂಟ್ಸ್ ಟು ಪರ್ಚೇಸ್ ಅ ಕಾರ್ ನೆಕ್ಸ್ಟ್ ಇಯರ್ ಅವಳು ಮುಂದಿನ ವರ್ಷ ಒಂದು ಕಾರನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅರ್ಥ ಆಗ್ತಾ ಇದೆಯಾ ಇಟ್ಸ್ ವೆರಿ ಸಿಂಪಲ್ ನಾನೀಗ ಕೆಲವು ಕನ್ನಡದ ವಾಕ್ಯಗಳನ್ನು ಹೇಳ್ತೀನಿ ಅವುಗಳನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ನಾವು ನಾಳೆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೇವೆ ನಾವು ಅಂತಂದರೆ ವೈ ಹೇಳಿ ವಾಂಟ್ ಟು ವಾಚ್ ಆ ಮೂವಿ ಟುಮಾರೋ ನೀವು ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಿ ನೀವು ಅನ್ಲಿಕ್ಕೆ ಎಸ್ ಹೇಳಿ ಯು ವಾಂಟ್ ಟು ಲರ್ನ್ ಇಂಗ್ಲೀಷ್ ಯು ವಾಂಟ್ ಟು ಲರ್ನ್ ಇಂಗ್ಲೀಷ್ ಅವರು ಮ್ಯಾನೇಜರ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ದೇ ವಾಂಟ್ ಟು ಮೀಟ್ ದ ಮ್ಯಾನೇಜರ್ ನೌ ಅವನು ಆ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಹೀ ವಾಂಟ್ಸ್ ಟು ವಾಂಟ್ ಬರೋದಿಲ್ಲ ಇಲ್ಲಿ ವಾಂಟ್ಸ್ ಟು ಬರುತ್ತೆ ಹೀ ವಾಂಟ್ಸ್ ಟು ಟೇಸ್ಟ್ ದ ಫುಡ್ ಇದರ ಅರ್ಥ ಹೇಳಿ ಶೀ ವಾಂಟ್ಸ್ ಟು ಬಿಕಮ್ ಅ ಟೀಚರ್ ಅಂದರೆ ಅರ್ಥ ಏನು ಅವಳು ಒಬ್ಬ ಟೀಚರ್ ಆಗಬೇಕು ಅಂಥೇಳಿ ಅಂದ್ಕೊಂಡಿದ್ದಾಳೆ ಅದು ಆ ಫುಡನ್ನು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಇಟ್ ವಾಂಟ್ಸ್ ಟು ಟೇಸ್ಟ್ ದ ಫುಡ್ ಸೊ ಹೀಗೆ ವೆರಿ ಸಿಂಪಲಾಗಿ ನಾವು ವಾಕ್ಯಗಳನ್ನು ಈಸಿಯಾಗಿ ಮಾಡ್ಬೋದು ಈಗ ಯಾವುದಾದ್ರೂ ಒಂದು ವಾಕ್ಯವನ್ನು ತಗೊಂಡು ಅದನ್ನು ಫೋರ್ ಟೈಪ್ಸ್ ಯಾವ ಥರ ಮಾಡಬೇಕು ನೋಡೋಣ ನಾವು ಒಂದು ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೇವೆ ಇಂಗ್ಲೀಷಲ್ಲಿ ಹೇಳಿ ವೈ ವಾಂಟ್ ಟು ರೀಡ್ ಅ ಬುಕ್ ಇದು ಪಾಸಿಟಿವ್ ಸೆಂಟೆನ್ಸ್ ನಾವು ಒಂದು ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀವ ಅಂತ ಕ್ವಶನ್ ಮಾಡಬೇಕು ಅಂತಂದರೆ ಡೂ ಅನ್ನು ಸೇರಿಸಬೇಕು ಐ ವಿ ಯು ದೇಗೆ ಡೂ ಬರುತ್ತೆ ಹಿ ಶಿ ಇಟ್ಗೆ ಡಸ್ ಬರುತ್ತೆ ಡೂ ಅನ್ನು ಮೊದಲಿಗೆ ಹಾಕಿ ಡೂ ವೈ ವಾಂಟ್ ಟು ರೀಡ್ ಅ ಬುಕ್ ನಾವು ಒಂದು ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀವ ಎಸ್ ಈಗ ನೆಗೆಟಿವ್ ವಾಕ್ಯವನ್ನು ನೋಡೋಣ ವೈ ಡೋಂಟ್ ಅನ್ನು ಸೇರಿಸ್ಬೇಕಿಲ್ಲಿ ವೈ ಡೋಂಟ್ ಡೂ ಪ್ಲಸ್ ನಾಟ್ ಡೋಂಟ್ ವೈ ಡೋಂಟ್ ವಾಂಟ್ ಟು ರೀಡ್ ಅ ಬುಕ್ ಅಂದರೆ ಅರ್ಥ ಏನು ನಾವು ಒಂದು ಪುಸ್ತಕವನ್ನು ಓದಬೇಕು ಅಂತೇಳಿ ಅಂದ್ಕೊಂಡಿಲ್ಲ ಸೊ ಇದನ್ನೇ ಪ್ರಶ್ನೆ ಮಾಡಬೇಕು ಅಂತಂದರೆ
ನಾವು ಒಂದು ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಂಡಿಲ್ವಾ ಅಂತ ಕೇಳಬೇಕು ಅಂತಂದರೆ ಈ ಡೋಂಟನ್ನು ಮೊದಲಿಗೆ ಹಾಕಿ. ಡೋಂಟ್ ವಿ ವಾಂಟ್ ಟು ರೀಡ್ ಅ ಬುಕ್, ಅಂದರೆ ನಾವು ಒಂದು ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಂಡಿಲ್ವಾ? ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಡೋನ ಸೇರಿಸ್ತೀವಿ, ಆ್ಯಸ್ ಇಟ್ ಈಸ್ ಅದನ್ನು ಹಾಕಿ ಕ್ವಶನ್ ಹಾಕ್ತೀವಿ, ಆಗೇನಾಗುತ್ತೆ ಅದು ಈ ಪಾಸಿಟಿವ್ನ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ವಿ ಡೋಂಟ್ ಅಂದರೆ ಇದಕ್ಕೆ ಇದು ನೆಗೆಟಿವ್, ಈ ವಾಕ್ಯದ ನೆಗೆಟಿವ್ ಅಂದರೆ ನಾವು ಪುಸ್ತಕ ಆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಅನ್ನೋ ಅರ್ಥದಲ್ಲಿ ಬರುತ್ತೆ. ನೆಕ್ಸ್ಟ್ ಇದನ್ನೇ ಕ್ವಶನ್ ಮಾಡಬೇಕಂತಂದರೆ ಡೋಂಟ್ ಅನ್ನು ಫಸ್ಟ್ಗೆ ಹಾಕಿ ಲಾಸ್ಟ್ಗೆ ಕ್ವಶನ್ ಮಾರ್ಕನ್ನು ಆ್ಯಡ್ ಮಾಡಿ. ದಿಸ್ ಈಸ್ ವೆರಿ ವೆರಿ ಸಿಂಪಲ್. ಈಗ ಹೀ ಶೀ ಇಟ್ ಇವುಗಳಲ್ಲಿ ಒಂದು ವಾಕ್ಯವನ್ನು ಮಾಡ್ತಾ ಫೋರ್ ಟೈಪ್ಸನ್ನು ಮಾಡೋಣ. ರಾಜು ವಾಂಟ್ಸ್ ಟು ಪ್ಲೇ, ರಾಜು ಆಡಬೇಕಂತೇಳಿ ಅಂದ್ಕೊಂಡಿದ್ದಾನೆ. ಇದನ್ನು ಕ್ವಶನ್ ಮಾಡಬೇಕಂತಂದರೆ ನೋಡಿ, ಇಲ್ಲಿ ಡಸ್ ಅನ್ನು ಬಳಸಬೇಕು. ಇಲ್ಲಿ ಹೀ ಶೀ ಇಟ್, ರಾಜು ಅಂದರೆ ಹೀ ಅಲ್ವಾ, ಡಸ್ ಅನ್ನು ಬಳಸಿ. ಡಸ್ ರಾಜು ವಾಂಟ್ ಟು ಪ್ಲೇ? ಗಮನಿಸಿ, ಇಲ್ಲಿ ಡಸ್ ಬಂದಮೇಲೆ ವಾಂಟ್ ಬರುತ್ತೆ, ವಾಂಟ್ಸ್ ಬರೋದಿಲ್ಲ. ಡಸ್ ಈಗಾಗಲೇ ಬಂದಿದೆಯಲ್ಲ, ವಾಂಟ್ಸ್ ಬರೋದಿಲ್ಲ. ನೆಕ್ಸ್ಟ್, ಡಸ್ ರಾಜು ವಾಂಟ್ ಟು ಪ್ಲೇ ಅಂದರೆ ರಾಜು ಆಡಬೇಕಂತ ಅಂದ್ಕೊಂಡಿದ್ದಾನ? ಇಲ್ಲ ಅಂತ ಹೇಳಬೇಕಂತಂದರೆ ರಾಜು ಡಸೆಂಟ್ ವಾಂಟ್ ಟು ಪ್ಲೇ, ರಾಜು ಆಡಬೇಕು ಅಂತೇಳಿ ಅಂದ್ಕೊಂಡಿಲ್ಲ. ಸೊ ಡಸೆಂಟ್ ಬಂದಮೇಲೆ ಕೂಡ ಏನು ಬರುತ್ತೆ? ವಾಂಟೇ ಬರುತ್ತೆ, ವಾಂಟ್ಸ್ ಬರೋದಿಲ್ಲ. ನೆಕ್ಸ್ಟ್ ಇದನ್ನೇ ಕ್ವಶನ್ ಕೇಳಿ, ಡಸೆಂಟ್ ರಾಜು ವಾಂಟ್ ಟು ಪ್ಲೇ, ರಾಜು ಆಡಬೇಕು ಅಂತ ಅಂದ್ಕೊಂಡಿಲ್ವಾ? ಸೊ ಇಲ್ಲಿಯೂ ಕೂಡ ಡಸೆಂಟ್ ಆದಮೇಲೆ ವಾಂಟೇ ಬರುತ್ತೆ. ಡಸ್ ಆಗಲಿ ಡಸೆಂಟ್ ಆಗಲಿ ಬಂದಮೇಲೆ ಸಬ್ಜೆಕ್ಟ್ ಯಾವುದೇ ಇರಲಿ, ವಾಂಟ್ ಬರುತ್ತೆ, ನೆನಪಿರಲಿ. ಇವತ್ತಿನ ನಿಮ್ಮ ಟಾಸ್ಕ್ ಹೇಗಿದೆ? ನೀವು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ಏನನ್ನು ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಒಂದು ವಾಕ್ಯವನ್ನು ಮಾಡಿ. ಯಾವ ಥರ ಇರುತ್ತೆ? ಐ ವಾಂಟ್ ಟು ವರ್ಬನ್ನು ಹಾಕಬೇಕು. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಹಾಕಿ, ನೆಕ್ಸ್ಟ್ ಅದರ್ ವರ್ಡ್ಸನ್ನು ಆ್ಯಡ್ ಮಾಡಿ. ಸೊ ಆ ಸೆಂಟೆನ್ಸನ್ನು ಮಾಡಿದ್ಮೇಲೆ ಅದಕ್ಕೆ ಕ್ವಶನ್ ಮಾಡಿ, ನೆಗೆಟಿವ್ ಮಾಡಿ, ಆ ನೆಗೆಟಿವ್ಗೂ ಕ್ವಶನ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಓದ್ತೇನೆ. ಈಗ ವಿಡಿಯೋನ ಪಾಸ್ ಮಾಡಿ, ಎಲ್ಲವನ್ನು ನೋಟ್ ಮಾಡಿಟ್ಕೊಳ್ಳಿ. ಇವಳಿಗೆ ಸಂಬಂಧಿಸಿದಂತೆ ಒಂದು ವಾಕ್ಯವನ್ನು ಮಾಡಿ, ಈ ಥರ ಫೋರ್ ಟೈಪ್ಸ್ ಮಾಡಿ, ಹಾಗೆಯೇ ಹೀ ಶೀಟ್ಗಳಿಗೆ ಸಂಬಂಧಿಸಿದಂತೆ ಒಂದು ವಾಕ್ಯವನ್ನು ತಗೊಂಡು ಫೋರ್ ಟೈಪ್ಸನ್ನು ನೋಟ್ಸಲ್ಲಿ ಮಾಡಿಕೊಳ್ಳಿ. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ಅವಲಕ್ಕಿ ಮಂಡಾಳು. ಇವಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ? ಅವಲಕ್ಕಿ ಪೋಹ. ಇದಕ್ಕೆ ಬೀಟೆನ್ ರೈಸ್ ಅಥವಾ ಫ್ಲ್ಯಾಟೆಂಡ್ ರೈಸ್ ಅಂತೇಳಿ ಹೇಳ್ತಾರೆ. ಮಂಡಕ್ಕಿಗೆ ಅಥವಾ ಮಂಡಾಳಿಗೆ ಪಫ್ಡ್ ರೈಸ್ ಅಂತಾರೆ. ಆಫ್ಟರ್ ದಿಸ್ ಕ್ಲಾಸ್ ಐ ವಾಂಟ್ ಟು ಹ್ಯಾವ್ ಪಫ್ಡ್ ರೈಸ್. ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.